ಹದಿನೆಂಟು ವರ್ಷಗಳ ಹಿಂದೆ 1999 ಕಾರ್ಗಿಲ್ ಯುದ್ಧ ನಡೆದಿತ್ತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾರ್ಗಿಲ್ ಯುದ್ಧ ನಡೆದಂತಹ ಸ್ಥಳ 15,000 ಅಡಿ ಎತ್ತರದ ಬೆಟ್ಟಗಳು ಪ್ರಪಾತಗಳ ನಡುವೆ ರಸ್ತೆ ಇರುವಂತಹ ಸ್ಥಳ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ನಮ್ಮ ದೇಶವನ್ನು ಕಾಯುತ್ತಿದ್ದಂತಹ 22 ವರ್ಷದ ಯೋಧ ಮನೋಜ್ ಕುಮಾರ್ ಪಾಂಡೆ, ಆತ ತನ್ನ 20ನೇ ವಯಸ್ಸಿನಲ್ಲಿ ಸೈನ್ಯಕ್ಕೆ ಸೇರಬೇಕು ಅಂತ ಬಂದಂತಹ ಬುದ್ಧಿವಂತ ಎಂಜಿನಿಯರಿಂಗ್ ಸ್ಟೂಡೆಂಟ್. ಎಲ್ಲ ಎಕ್ಸಾಮ್ನು ಪಾಸ್ ಮಾಡ್ತಾರೆ. ಕೊನೆಗೆ ಅವರು ಅಧಿಕಾರಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಸೈನ್ಯಕ್ಕೆ ಸೇರ್ಲಿಕ್ಕೆ ಬಂದಿದ್ದೀರಾ ಅಂತ. ಆಗ ಮನೋಜ್ ಕುಮಾರ್ ಪಾಂಡೆ ಹೇಳಿದ್ದು, ಸರ್, ನನ್ನ ಜೀವನದಲ್ಲಿ ನನಗೊಂದು ಆಸೆ ಇದೆ, ಪರಮವೀರ ಚಕ್ರವನ್ನು ಪಡ್ಕೋಬೇಕು ಅಂತ. ಸೈನ್ಯದಲ್ಲಿ ಬಿಟ್ಟರೆ ಬೇರೆ ಯಾವ ಕಂಪನಿಯಲ್ಲೂ ಪರಮವೀರ ಚಕ್ರವನ್ನು ಕೊಡೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ತನಕ ಬಂದಿದ್ದೀನಿ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಕೊನೆಗೂ ಅವರಿಗೆ ಕೆಲಸ ಸಿಗತ್ತೆ. ಆದರೆ ಅವರ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಕೆಲಸ ಸಿಕ್ಕ 2 ವರ್ಷದಲ್ಲಿ ಯುದ್ಧ ಘೋಷಣೆ ಆಗುತ್ತೆ. 15-20 ಅಡಿ ಎತ್ತರದ ಕಡಿದಾದ ಬೆಟ್ಟಗಳನ್ನು ಹತ್ತಬೇಕಾಗಿರುವಂತಹ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲೂ ನಮ್ಮ ಸೈನಿಕರು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗ್ತಾರೆ. ಅದೇ ರೀತಿ ಮೇಜರ್ ಮನೋಜ್ ಕುಮಾರ್ ಪಾಂಡೆ ಅವರು ಕೂಡ ತಮ್ಮ ಸೈನಿಕರನ್ನು ಕರ್ಕೊಂಡು ಯುದ್ಧಕ್ಕೆ ಹೊರಡ್ತಾರೆ. ಕತ್ತಲಲ್ಲೇ ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಪಾಕಿಸ್ತಾನಿ ಬಂಕರ್ ಎದುರಿಗೆ ಬಂದು ನಿಲ್ತಾರೆ. ಅವರ ಬ್ಯಾಗಲ್ಲಿದ್ದಂತಹ ಒಂದು ಗ್ರೆನೇಡ್ ಅನ್ನು ತೆಗೆದು ಪಾಕಿಸ್ತಾನಿ ಬಂಕರ್ ಮೇಲೆ ಹಾಕ್ತಾರೆ. ಬಂಕರ್ ಛಿದ್ರ ಛಿದ್ರ ಆಗೋಗುತ್ತೆ. ಅಷ್ಟೊತ್ತಿಗೆ ಬೇರೆ 2 ಬಂಕರ್ಗಳಿಂದ ಬಂದಂತಹ ಒಂದು ಗುಂಡು ಪಾಂಡೆಯವರ ಬಲಗೈಗೆ ಬೀಳುತ್ತೆ. ಅವರ ಕೈ ಕೂಡ ಛಿದ್ರ ಛಿದ್ರ ಆಗಿ ನೇತಾಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಅವರು ತಮ್ಮ ಹೋರಾಟವನ್ನು ಬಿಡದೆ ಒಬ್ಬ ಸೈನಿಕರನ್ನು ಕರೆದು ತಮ್ಮ ಸೊಂಟದಲ್ಲಿದ್ದಂತಹ ಬೆಲ್ಟನ್ನು ಬಿಚ್ಚಿಸಿ ಅವರ ಕೈಯನ್ನು ಸೊಂಟಲ್ಲಿ ಕಟ್ಟಿಸ್ಕೊಂಡು ಇನ್ನೂ 2 ಗ್ರೆನೇಡ್ಗಳನ್ನು ತಗೊಂಡು 3 ಪಾಕಿಸ್ತಾನಿ ಬಂಕರ್ಗಳನ್ನು ಛಿದ್ರ ಛಿದ್ರ ಮಾಡ್ತಾರೆ. ಎಲ್ಲರೂ ಸೈನಿಕರೆಲ್ಲ ಅಲ್ಲಿಂದ ಹೊಡ್ತಾ ಇದ್ದಾರೆ, ಇವರು ಇನ್ನೇನು ಅಲ್ಲಿಂದ ಹೊಡಬೇಕು. ಅಷ್ಟೊತ್ತಿಗೆ ಒಂದು ಗುಂಡು ನೇರವಾಗಿ ಇವರ ಹಣೆಗೆ ಬೀಳುತ್ತಂತೆ. ಸಾಯೋಕ್ಕಿಂತ ಮುಂಚೆ ಪಾಂಡೆಯವರು ಹೇಳಿದಂಥ ಕೊನೆ ಮಾತು, ನಾ ಚೋಡ್ನ, ಬಿಡಬೇಡಿ ಇವರನ್ನ, ಯಾರನ್ನೂ ಬಿಡಬೇಡಿ, ಈ ಭೂಮಿ ನಮ್ಮದು ಅಂತ ಹೇಳ್ತಾ ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಈ ವೀರ ಯೋಧನ ಪ್ರಾಣತ್ಯಾಗಕ್ಕೆ ಕಾರಣ ಈ ಪುಣ್ಯ ಭೂಮಿಯ ಬಗ್ಗೆ ಇದ್ದಂತಹ ಅಪಾರವಾದ ಗ್ರ್ಯಾಟಿಟ್ಯೂಡ್. ಎಂತಹ ಮೌಲ್ಯ ಅಲ್ವಾ ಸ್ನೇಹಿತರೆ? ಹೌದು, ಇಂತಹ ಯಾವುದಾದ್ರೂ ಒಂದು ಮೌಲ್ಯನ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ದಿನದ ಮಟ್ಟಿಗೆ ನಾವು ಕಾಪಾಡಿದ್ದೇ ಆದರೆ ಇಂತಹ ಮೌಲ್ಯಗಳು ನಮ್ಮನ್ನು ಜೀವನ ಪರ್ಯಂತ ಕಾಪಾಡುತ್ತಂತೆ. ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು. ನಮ್ಮದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ನಾನು 2ನೇ ಮಗಳು, ಚೆನ್ನಾಗಿ ಓದ್ತಾ ಇದ್ದೆ. SSLC 2005 ಫಸ್ಟ್ ಕ್ಲಾಸಲ್ಲಿ ಮುಗಿಸಿ PUC ಜಾಯ್ನ್ ಆದೆ. ಅದೇ ಸಂದರ್ಭದಲ್ಲಿ ನನ್ನ ಅಕ್ಕನ ಮದುವೆ ಆಯಿತು. ಅಕ್ಕನ ಮದುವೆ ಆಗಿ 1 ವರ್ಷದಲ್ಲಿ ನಮ್ಮ ತಂದೆ ತಾಯಿ ನನಗೂ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕಂದರೆ ನಾವು 3 ಜನ ಹೆಣ್ಮಕ್ಳಿದ್ವಿ, ಜವಾಬ್ದಾರಿ ಜಾಸ್ತಿ ಇತ್ತು. ಅದೇ ರೀತಿ ನಾನು 2ನೇ PUC ಓದ್ತಿದ್ದಾಗಲೇ ನನಗೆ ಮದುವೆ ಆಯಿತು. ಆಗ ನನಗೆ 17 ವರ್ಷ. ಸರಿಯಾದ ಪ್ರಪಂಚ ಜ್ಞಾನ ಕೂಡ ಇರಲಿಲ್ಲ. ಆದರೂ ನನ್ನ ಹಸ್ಬೆಂಡ್ ಸಹಾಯದಿಂದ 3-4 ವರ್ಷ ನನ್ನ ಜೀವನ ಚೆನ್ನಾಗೇ ನಡೀತಾ ಇತ್ತು. ನನ್ನ ಹಸ್ಬೆಂಡ್ ಒಂದು ಪುಟ್ಟ ಅಂಗಡಿಯನ್ನು ಇಟ್ಕೊಂಡು ಎಲೆಕ್ಟ್ರಿಕಲ್ ಬಿಸ್ನೆಸ್ಸನ್ನು ನಡೆಸ್ತಾ ಇದ್ರು. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ನನ್ನ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಬೇಕನ್ನೋ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಅದಕ್ಕೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾಯಿದ್ರು. ಆದರೆ ಅವ್ರು ಮಾಡ್ತಿದ್ದಂತಹ ಯಾವ ಒಂದೇ ಒಂದು ಪ್ರಯತ್ನ ಕೂಡ ಸಕ್ಸಸ್ ಆಗೋದಿಲ್ಲ. ಬ್ಯಾಂಕಲ್ಲಿ ಲೋನ್ ತೊಗೊಳ್ತಾ, ಫ್ರೆಂಡ್ಸ್ ಹತ್ರ ಹೆಲ್ಪ್ ತೊಗೊಳ್ತಾ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಯಾಕೆ ಅಂದರೆ ಸರಿಯಾದ ತಿಳುವಳಿಕೆ ಮಾರ್ಗದರ್ಶನ ಇಲ್ಲದೇ ಇರೋದರಿಂದ. ಆ ಒಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಫೈನಾನ್ಷಿಯಲ್ ಚಾಲೆಂಜ್ ನಮ್ಮ ಬದುಕಿಗೆ ಎದುರಾಯಿತು. ಅದು ಯಾವ ಮಟ್ಟದಲ್ಲಿ ಇತ್ತು ಅಂತಿದ್ರೆ ಜೀವನಾನೇ ಬೇಡ ಅಂತ ಒಮ್ಮೆ ನಿರ್ಧರಿಸಿದ್ದು ಕೂಡ ಉಂಟು. ಇದ್ದಂತಹ ಬಿಸ್ನೆಸ್ಸನ್ನು ಸರಿಯಾಗಿ ನಿಭಾಯಿಸೋಕ್ಕಾಗದೆ ಬಹಳಾ ನೋವಲ್ಲಿದ್ವಿ. ಆಗ ನನ್ನ ಕುಟುಂಬದಿಂದ ಸಹಕಾರ ಸಿಕ್ತು. ಜೊತೆಗೆ ನನ್ನ ಬ್ರದರ್ ಕೂಡ ನನ್ನ ಬಿಸ್ನೆಸ್ಗೆ ಕೈ ಜೋಡಿಸಿದರು. ಫ್ರೆಂಡ್ಸ್, ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇರಲ್ಲ, ಎಲ್ಲರ ಜೀವನದಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ. ಅದೇ ರೀತಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕೂಡ ಇರುತ್ತೆ. ಹೌದು, ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಕೂಡ ನನ್ನ ಮನೆ ಬಾಗಿಲನ್ನು ತಟ್ಟಿತ್ತು. July 2016 ನನ್ನ ಜೀವನದಲ್ಲಿ ನಿಜಕ್ಕೂ ಮ್ಯಾಜಿಕ್ ಆಗೋಕ್ಕೆ ಶುರುವಾಯಿತು. ಅಲ್ಲಿ ತನಕ ಇದ್ದ ಸಮಸ್ಯೆಗಳೆಲ್ಲ ಒಂದೊಂದಾಗಿ ದೂರ ಆಗೋಕ್ಕೆ ಶುರುವಾಯಿತು. ಜೀವನಾನೇ ಬೇಡ ಅಂತ ಹೊರಟಿದ್ದ ನನ್ನಲ್ಲಿ ಆತ್ಮವಿಶ್ವಾಸ ಮತ್ತೆ ಚಿಗುರುಡಿತು. ನೆಮ್ಮದಿ ಸಂತೋಷ ಮತ್ತೆ ನಮ್ಮನ್ನು ಹುಡ್ಕೊಂಬಂತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಕನಸನ್ನು ಕೂಡ ಸಾಧ್ಯ ಮಾಡಲಿಕ್ಕೆ ಆಯಿತು. ಅಲ್ಲಿ ತನಕ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿ ಬದುಕಿನ ಚಿಕ್ಕ ವಯಸ್ಸಿನಲ್ಲೇ ಆಳವಾದ ನೋವಿಗೆ ಸಿಲುಕಿದ್ದ ನಾನು ಇಂದು ನನ್ನ ಹಸ್ಬೆಂಡ್ ಬಿಸ್ನೆಸ್ಗೂ ಸಹಾಯ ಮಾಡ್ತಾ ನನ್ನದೇ ಆದಂಥ ಬಟ್ಟೆ ಬಿಸ್ನೆಸ್ ಕೂಡ ಶುರು ಮಾಡಿದ್ದೀನಿ. ಇದಕ್ಕೆಲ್ಲ ಕಾರಣ
ನನ್ನ ಅಕ್ಕ ನನಗೆ ಕೊಟ್ಟಂತಹ ಉಡುಗೊರೆ ಈ ಲೀಡರ್ಸ್ ವರ್ಕ್ಶಾಪ್. ಹೌದು, ಜುಲೈ 2016 ನಾನು ನನ್ನ ಹಸ್ಬೆಂಡ್ ಬ್ರದರ್ ಮೂರು ಜನ ಒಟ್ಟಿಗೆ ಲೀಡರ್ ಶಿಬಿರವನ್ನು ಮುಗಿಸಿದ್ವಿ. ಅಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿ ತನಕ ನನ್ನ ಎರಡು ಮಕ್ಕಳನ್ನು ನೋಡಿಕೊಂಡು ಇದ್ದಂತಹ ನಾನು ನನ್ನ 10 ತಿಂಗಳ ಪುಟ್ಟ ಮಗುವನ್ನು ನನ್ನ ತಾಯಿ ಮನೆಯಲ್ಲಿ ಬಿಟ್ಟು ಬಂದು ಮೂರು ಜನ ನಾವು ಸಂಪೂರ್ಣವಾಗಿ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಳ್ತಾ ನಮ್ಮ ತಂದೆ ಮತ್ತು ಕುಟುಂಬದ ಸಹಕಾರದಿಂದ ಇಂತಹ ಒಂದು ಫ್ಯಾಮಿಲಿಯಲ್ಲಿ ಇದ್ಕೊಂಡು ಎಷ್ಟು ಅಮೂಲ್ಯವಾದವನ್ನ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಿದೆ ಜಸ್ಟ್ ಬಿಕಾಸ್ ಆಫ್ ಲೀಡರ್ಸ್ ಫ್ಯಾಮಿಲಿ. ಚಿಕ್ಕ ವಯಸ್ಸಿನಿಂದಲೂ ನನಗಿದ್ದಂತಹ ಒಂದು ಒಳ್ಳೆಯ ಹವ್ಯಾಸ ಅಂದರೆ ನನಗೆ ವಿದ್ಯೆ ಕೊಟ್ಟಂತಹ ಎಲ್ಲ ಗುರುಗಳು, ನನ್ನ ದೇಶವನ್ನು ಕಾಯುವಂತಹ ಎಲ್ಲ ಸೈನಿಕರು ಅಂದರೆ ಬಹಳನೇ ಪ್ರೀತಿ, ಹೆಮ್ಮೆ, ಗೌರವ. ಈ ಒಂದು ಸತ್ಸಂಗಕ್ಕೆ ಬಂದ ನಂತರ ಅದಕ್ಕೆಲ್ಲ ಒಂದು ಅರ್ಥ ಸಿಕ್ತು, ಸಂಪೂರ್ಣತೆ ಸಿಕ್ತು. ಅಂದಿನಿಂದ ಇವತ್ತಿನವರೆಗೂ ನಾನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗೆ, ನನಗೆ ವಿದ್ಯೆ ಕೊಟ್ಟಂತಹ ಎಲ್ಲ ಗುರುಗಳಿಗೆ, ನಮ್ಮ ದೇಶ ಕಾಯುವಂತಹ ಸೈನಿಕರಿಗೆ ಮತ್ತು ನಮ್ಮ ಅನ್ನ ನೀಡುವಂತಹ ಅನ್ನದಾತರಿಗೆ, ಜೊತೆಗೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಆ ಭಗವಂತನಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳೋದ್ರ ಮೂಲಕ ನಾನು ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೀನಿ. ಭೂಮಿ ಎಂಬ ಎರಡಕ್ಷರದ ಮೇಲೆ ಹುಟ್ಟಿ ಜೀವ ಎಂಬ ಎರಡಕ್ಷರವನ್ನು ಪಡೆದು ಎರಡಕ್ಷರದ ಗಂಡು, ಎರಡಕ್ಷರದ ಹೆಣ್ಣಾಗಿ, ಎರಡಕ್ಷರದ ಅಪ್ಪ ಅಮ್ಮ, ಎರಡಕ್ಷರದ ಅಣ್ಣ ತಂಗಿಯ ಮಮತೆಯೊಂದಿಗೆ ಬೆಳೆಯುತ್ತಾ, ಎರಡಕ್ಷರದ ಗುರುವಿನ ಬಲದೊಂದಿಗೆ, ಎರಡಕ್ಷರದ ವಿದ್ಯೆ ಸಂಪಾದಿಸುತ್ತಾ, ಎರಡಕ್ಷರದ ಹಣ ಗಳಿಸುತ್ತಾ, ಎರಡಕ್ಷರದ ಸಿಹಿಯಾದ ಘಟನೆಗಳನ್ನು ನೆನೆಸುತ್ತಾ, ಎರಡಕ್ಷರದ ಕಹಿಯಾದ ಘಟನೆಗಳನ್ನು ಮರೆಯುತ್ತಾ, ಎರಡಕ್ಷರದ ಜಾಣ್ಮೆಯನ್ನು, ಎರಡಕ್ಷರದ ತಾಳ್ಮೆಯನ್ನು ಬೆಟ್ಟದಷ್ಟು ಬೆಳೆಸಿಕೊಳ್ಳುತ್ತಾ, ಎರಡಕ್ಷರದ ನಮ್ಮ ಮುಖದ ಮೇಲೆ ಎರಡಕ್ಷರದ ನಮ್ಮ ನಗು ಇದ್ದಿದ್ದೆ ಆದರೆ ಎರಡಕ್ಷರದ ಸ್ವರ್ಗ ನಮ್ಮ ಅಂಗೈಯಲ್ಲಂತೆ. ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ? ಹೌದು, ಈ ಮೂಲಕ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಿದ್ರೆ, ಕಣ್ಣಿಗೆ ಕಾಣದೇ ಇರೋದನ್ನು ಕಲ್ಪಿಸಿಕೊಳ್ಳುವುದಕ್ಕಿಂತ ಕಣ್ಣಿಗೆ ಕಾಣುವ ನಮ್ಮ ಕರ್ತವ್ಯವನ್ನು ಆ ಭಗವಂತ ರೂಪದಲ್ಲಿ ಕಾಣುತ್ತಾ ನಾವು ಪ್ರತಿಯೊಬ್ಬರಿಗೂ ಜೀವನ ಪೂರ್ತಿ ಕೃತಜ್ಞರಾಗಿರೋಣ ಅಂತ ಹೇಳ್ತಾ ನನ್ನ ಮಹಾಗುರುಗಳಾದ ಬಾಲಸರ್ಗೆ ಹೃದಯಾಂತರಾಳದ ಕೃತಜ್ಞತೆಗಳು. ಗ್ರ್ಯಾಟಿಟ್ಯೂಡ್ ಇಸ್ ದ ಮದರ್ ಆಫ್ ಆಲ್ ಆಟಿಟ್ಯೂಡ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.